ಹೆಲೋ ಗಾಯ್ಸ್, ನಮಸ್ಕಾರ. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೆಂಗಿದ್ದೀರಾ ಅಂತ ಒಂದ್ಸರಿ ಕಮೆಂಟಲ್ಲಿ ತೋರಿಸ್ಕೊಡಿ, ನೋಡೋಣ. ಎಲ್ಲ ಕಮೆಂಟ್ಗಳನ್ನ ನಾನು ಓದ್ತೇನೆ. ಸೊ ಸುಮಾರು ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಪ್ರಯಾಣ ಮುಂದುವರಿಸ್ತಾ ಇದ್ದೀನಿ. ಸೊ ಏನಿಲ್ಲ, ಸ್ಯಾಟರ್ಡೇ ಸಂಡೇ, ಶನಿವಾರ ಭಾನುವಾರ ರಜೆ ಇತ್ತು, ಮನೆಗೆ ಹೋಗಿ ಬಂದೆ, ಎಲ್ಲ ಆರಾಮಾಗಿ ಆಗಿದೆ. ಇವತ್ತು ಹೋಗ್ತಾ ಹೋಗ್ತಾ ಅಂದ್ಕೊಂಡೆ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ, ಅದಕ್ಕೋಸ್ಕರ ಹಾಗೆ ಬಂದೆ. ಸುಮಾರು ದಿನಗಳಾಗಿತ್ತು ನಾನು ಯೂಟ್ಯೂಬ್ ವೀಡಿಯೋಗಳೆಲ್ಲ ಮಾಡಿ, ಯಾಕೆಂತೇಳಿದ್ರೆ ಸಮಯ ಸಿಗ್ತಾ ಇರಲಿಲ್ಲ ಮಾಡೋದಕ್ಕೆ. ಕೆಲಸದ ಪ್ರಭಾವ ತುಂಬ ಇರ್ತಾ ಇತ್ತು, ಅದಕ್ಕೋಸ್ಕರ ಯೂಟ್ಯೂಬ್ ಬ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕೂ ಮುಂಚೆ ನಾನು ಸುಮಾರು ಬ್ಲಾಗ್ಸ್ ಮಾಡಿದ್ದೀನಿ, ಅದನ್ನು ನಾನು ಮೇಲೆ ಐ ಬಟನಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಹೋಗಿ ಒಂದ್ಸರಿ ಆ ವಿಡಿಯೋನ ನೋಡಿ, ಎಲ್ಲರೂ ಖುಷಿಪಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಪಕ್ಕದಲ್ಲಿರೋ ಆ ಗಂಟೆನ ಅಂದರೆ ಬೆಲ್ ಐಕಾನ್ನ ಹಿಟ್ ಮಾಡಿ, ಆ್ಯಂಡ್ ಆಲ್ ನೋಟಿಫಿಕೇಷನ್ಸ್ನ ಎನೇಬಲ್ ಮಾಡಿ. ಚಲೋ, ಮುಂದುವರಿಸೋಣ. ಸೊ ಇನ್ನೇನು, ದೀಪಾವಳಿಗೆ ಕೆಲವೇ ದಿನಗಳ ಅಂತರ. ಈ ದೀಪಾವಳಿಗೆ ಸುಮಾರು ಏನಪ್ಪ ಅಂತೇಳಿದ್ರೆ, ನನಗೆ ಒಂದು 3-4 ದಿನ ರಜೆ ಸಿಗೋ ಥರ ಇದೆ. ಇನ್ ಕೇಸ್ ಏನಾದರೂ ಈ 3-4 ದಿನ ರಜೆ ನನಗೇನಾದರೂ ಸಿಕ್ಕಿದ್ರೆ, ನಾನು ನೆಕ್ಸ್ಟ್ ರೈಡ್ನ ಮುಂದುವರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ, ಅದಕ್ಕೋಸ್ಕರ 2 ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಹೋದರೆ ನಾನೇನಾದರೂ ಧನುಷ್ಕೋಡಿ, ರಾಮೇಶ್ವರಂ ಆ ಸೈಡ್ ಹೋಗ್ಬೋದು, ತಮಿಳ್ನಾಡು, ಇಲ್ಲಾಂದರೆ ಇನ್ನೊಂದು ನಮ್ಮ ಕರ್ನಾಟಕನೇ. ಸೊ ಯಾವ್ಯಾವ ಪ್ಲೇಸಸ್ನ ನಾನು ಓಡಾಡ್ತಾ ಇದ್ದೀನಿ ಅಂತೇಳಿದ್ರೆ, ಈ ಸಾರಿ ನಮ್ಮದು ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಬ್ಯಾಂಗ್ಳೂರಿಂದ ಸೀದಾ ಹೋಗ್ತೇನೆ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಕೆಲವೊಂದು ಜಲಪಾತಗಳನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಗೂಗಲಲ್ಲಿ ಕೆಲವೊಂದು ಪ್ಲೇಸಸ್ನ ಹುಡುಕಿದಾಗ ನಾನು ಗೊತ್ತಾಗಿದ್ದು, ಒಬ್ವಿಯಸ್ಲಿ ನಿಮಗೂ ಗೊತ್ತು, ಶಿವಮೊಗ್ಗ ಅಂದ ತಕ್ಷಣ ಎಲ್ಲರ ತಲೆಗೆ ಬರೋದು ಒಂದು ಫಾಲ್ಸ್, ದ್ಯಾಟ್ ಈಸ್ ಜೋಗ್ ಫಾಲ್ಸ್. ಸೊ ಫಸ್ಟ್ ಪ್ಲೇಸ್ ವಿಲ್ ಬಿ ಜೋಗ್ ಫಾಲ್ಸ್. ಸೊ ಅದಾದ ನಂತರ ಸುಮಾರು ಪ್ಲೇಸಸ್ ಇದೆ ಅಲ್ಲಿ, ಸುಮಾರು ಜಲಪಾತಗಳನ್ನ ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ. ನಾನು ರೈಡ್ನ ಸ್ಟಾರ್ಟ್ ಮಾಡಿದಾಗ ನಂದು ಕಂಪ್ಲೀಟ್ ರೂಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓವರಾಲ್ ನೋಡ್ಬೇಕಂತೇಳಿದ್ರೆ ನಾನು ಹೋಗಬೇಕಾಗಿರೋ ಪ್ಲೇಸಸ್ಸು ಶಿವಮೊಗ್ಗ ಆದಮೇಲೆ ನೆಕ್ಸ್ಟು ಗೋಕರ್ಣ ಆದಮೇಲೆ ನಂತರ ಮುರುಡೇಶ್ವರ ಆದಮೇಲೆ ಮಂಗಳೂರು ಆದಮೇಲೆ ಟ್ರೈ ಮಾಡ್ತೇನೆ ಚಿಕ್ಕಮಗಳೂರಿಗೆ ಹೋಗಿ ಬರಲಿಕ್ಕೆ. ಆದರೆ ಚಿಕ್ಕಮಗಳೂರಿಗೂ ಒಂದು ವಿಸಿಟ್ ಕೊಡ್ತೇನೆ. ಚಿಕ್ಕಮಗಳೂರು ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ದೆನ್ ಡೈರೆಕ್ಟ್ ಬ್ಯಾಂಗ್ಳೂರ್. ಸೊ ಇದು ನಂದು ನೆಕ್ಸ್ಟ್ ಯೂಟ್ಯೂಬ್ ಬ್ಲಾಗ್ದು ರೂಟ್. ಅಯ್ಯಯ್ಯೋ, ಮಳೆ ಬರ್ತಿದೆಯಾ? ಏನಪ್ಪ ಅಂತೇಳಿದ್ರೆ ನಂದು ಲಾಗ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆ ಅಂತೇಳಿದ್ರೆ ನಂದು ಲಾಗಲ್ಲಿ ನಂದು ಗೋಪ್ರೋ ಇದೆ ಅಲ್ವಾ, ಅದನ್ನಿನ್ನೂ ವಾಟರ್ ಪ್ರೂಫ್ ಮಾಡಲಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ನಾನು ಇವಾಗ ಏನಾದರೂ ಕಂಟಿನ್ಯೂ ಮಾಡಿದ್ರೆ ನಂದು ಗೋಪ್ರೋ ಹಾಳಾಗಿ ಹೋಗುತ್ತೆ. ಸೊ ಸದ್ಯಕ್ಕೆ ನಾನು ನಿಲ್ಲಿಸ್ತೇನೆ, ಮಳೆ ನಿಂತಾದ ನಂತರ ನಾನು ಮತ್ತೆ ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ಸ್ವಲ್ಪ ಮಳೆಯ ನಂತರ. ಸೊ ನಮ್ಮ ಬೆಂಗಳೂರು ವೆದರೇ ಹಂಗೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಅಷ್ಟು ಜೋರಾಗಿ ಮಳೆ ಬರ್ತು, ಬಂದು ಇನ್ನೇನು ಟಿನ್ ಫ್ಯಾಕ್ಟ್ರಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಬಿಸಿ ಬಿಸಿ ಬಿಸಿಲು. ಯಪ್ಪ, ಏನು ಮಾಡೋಕ್ಕಾಗಲ್ಲ. ಬಟ್ ಏನೇ ಹೇಳಿ, ಯಾರು ಎಲ್ಲಿಂದ ಬರಲಿ, ಹೆಂಗನ ಮಾಡ್ಕೊಳ್ಳಿ, ನಮ್ಮ ಬೆಂಗಳೂರು ವೆದರ್ ಮಾತ್ರ ಸೈಕು ಗುರು. ಇಂಥ ವೆದರ್ ನಿಮಗೆ ಬೇರೆ ಕಡೆ ಸಿಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಮಳೆ ಬರಲಿ, ಬಿಸಿಲು ಬರಲಿ, ಚಳಿ ಇರಲಿ, ಏನೇ ಇರಲಿ, ಬೆಂಗಳೂರು ಮಾತ್ರ ವಾವ್. ಹಾಂ, ಅವಾಗವಾಗ ಇಂಥವ್ರು ಇರ್ತಾರೆ, ಸ್ವಲ್ಪ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಿಸ್ಕೊಂಡ್ರೆ ಸಾಕು. ಹೀಗೆ ನಮ್ಮದು ಮತ್ತೆ ಲಾಗ್ ಮುಂದುವರಿಯುತ್ತೆ. ಸೊ ನಾನು ಏನು ಹೇಳ್ತಿದ್ದೆ ಲಾಸ್ಟ್ ಟೈಮ್ ನಿಲ್ಲಿಸಿದಾಗ ಅಂದರೆ, ಈ ಸರಿ ರೈಡಲ್ಲಿ ನಾನು
ಶಿವಮೊಗ್ಗ ಸೈಡ್ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಆದರೆ ಶಿವಮೊಗ್ಗ ಇಲ್ಲಾಂದ್ರೆ ತಮಿಳ್ನಾಡು. ನನಗೆ ತುಂಬ ಇಷ್ಟ ಆಗ್ತಿರೋದು ಏನಪ್ಪ ಅಂತೇಳಿದ್ರೆ ಓಡಾಡೋಣ, ಕರ್ನಾಟಕದಲ್ಲೇ ಓಡಾಡೋಣ ಅಂತ. ಯಾಕಪ್ಪ ಅಂತೇಳಿದ್ರೆ ನೀವು ತಮಿಳ್ನಾಡು ಕಡೆ ಹೋದರೆ ನಿಮಗೆ ಅಂತ ಮಳೆ ಸಿಗೋದಿಲ್ಲ, ಇನ್ನೊಂದು ಅಂತ ಫಾಲ್ಸ್ ಸಿಗೋದಿಲ್ಲ. ಏನೀ ಲಾಂಗ್ ಸ್ಟ್ರೆಚ್ ಇರುತ್ತೆ ಅಲ್ವಾ, ಇನ್ನೇನು ನಮ್ಮ ಬೆಂಗಳೂರಿಂದ ತಮಿಳ್ನಾಡು ರಾಮೇಶ್ವರಂ ಇದು ಪೂರ್ತಿ ಹೈವೇಗಳು ಆಗಲ್ಲ. ಬರೀ ಹೈವೇಗಳಲ್ಲಿ ಗಾಡಿ ಓಡಿಸು ಅಂತೇಳಿದ್ರೆ ಬೋರ್ ಆಗೋಗುತ್ತೆ. ಅದೇ ನಮ್ಮ ಕರ್ನಾಟಕದಲ್ಲಿ ಈ ಶಿವಮೊಗ್ಗ ಸೈಡ್ ಹೋದರೆ, ಚಿಕ್ಕಮಗಳೂರು ಸೈಡ್ ಹೋದರೆ, ಮಂಗಳೂರು ಸೈಡ್ ಹೋದರೆ ಅಯ್ಯಪ್ಪ ಎಂಥ ಸೈಕ್ ಘಾಟ್ಗಳು ಸಿಗುತ್ತೆ, ಎಂಥ ಮಳೆ ಬರುತ್ತೆ. ಅದರಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಆದರೆ ಏನಪ್ಪ ಅಂತ ಹೇಳಿದ್ರೆ ನಂದೊಂದು ಡ್ರೀಮ್ ಇದೆ, ನನ್ನ ಬೈಕಲ್ಲಿ ಇಡೀ ಇಂಡಿಯಾನ ಓಡಾಡಬೇಕು ಅಂತ. ನನ್ನ ಬೈಕ್ನ ನಾನು ಬೇರೆ ಕಡೆ ಎಲ್ಲಿಗೂ ಯಾವುದೇ ಮೀಡಿಯಮ್ ಯೂಸ್ ಮಾಡ್ದಿರಾ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ. ಇವಾಗ ಏನು ಮಾಡ್ತಾರೆ, ಸುಮಾರು ಜನ ಲೇ ಲಡಾಖ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ, ಇಲ್ಲಿಂದ ಟ್ರೈನಲ್ಲಿ ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಬೇರೆ ಯಾವುದಾದ್ರು ಟ್ರಾನ್ಸ್ಪೋರ್ಟ್ ಸರ್ವಿಸಸ್ನ ಯೂಸ್ ಮಾಡಿಕೊಂಡು ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ಬೈಕ್ನ ಓಡಿಸ್ತಾರೆ. ಬಟ್ ನನಗೆ ಆಧಾರ ಹೋಗೋದಕ್ಕೆ ನಿಜ ಇಷ್ಟ ಇಲ್ಲ. ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬೆಂಗಳೂರಿಂದನೇ ಸ್ಟಾರ್ಟ್ ಆಗಬೇಕು, ಬೆಂಗಳೂರಿಂದ ಒಡಿ ಲೇಲೆಲ್ಲ ಕೊಡುಗೂ ಪೂರ್ತಿ ಬೈಕ್. ಎಂತೆಂಥ ಕ್ಷಣಗಳು ಸಿಗುತ್ತೆ ಗೊತ್ತಾ, ಪ್ರತಿಯೊಂದು ಕ್ಷಣನೂ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಏನಪ್ಪ ಅಂತೇಳಿದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಷ್ಟು ಸಮಯ ಸಿಗೋದಿಲ್ಲ. 24/7 ರೈಡಿಂಗ್ ಪ್ರೊಫೆಷ್ನಲಲ್ಲೇ ಇದ್ದರೆ ಆಗುತ್ತೆ, ಇಲ್ಲಾಂದರೆ ನೋವೇ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಸುಮಾರು ಜನ ಏನು ಮಾಡ್ತಾರೆ, ಅವ್ರ ಬೈಕ್ನ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಅಲ್ಲಿ ಒಳ್ಳೆ ರೈಡ್ನ ಮಾಡಿ ಮಸ್ತಾಗಿ ಎಂಜಾಯ್ ಮಾಡಿ ಮತ್ತು ಬೈಕ್ನ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಆದರೆ ಈ ಬೈಕ್ ಟ್ರಾನ್ಸ್ಪೋರ್ಟಲ್ಲಿ ಒಂದು ದೊಡ್ಡ ತಲೆನೋವು ಇದೆ ಗುರು. ಏನಪ್ಪ ಅಂತೇಳಿದ್ರೆ ಬೈಕ್ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಡ್ಯಾಮೇಜ್ ಆಗ್ಬೋದು. ಅದಾದಮೇಲೆ ಸುಮಾರು ದಿನ ನಾನು ಎಲ್ಲೂ ರೈಡ್ ಹೋಗಲಿಕ್ಕೆ ಆಗೇ ಇಲ್ಲ. ಸೊ ಸದ್ಯಕ್ಕೆ ಇವಾಗ ಕಾಲ ಕೂಡ ಬರ್ತಿದೆ. ಇದೇ ಥರ ಲಾಸ್ಟ್ ಟೈಮು ನಾನು ಕೇರಳಗೆ ರೈಡ್ ಹೋಗಿದ್ದೆ. ಆವಾಗ ಯೂಟ್ಯೂಬ್ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಸುಮಾರು ಪ್ರಯತ್ನ ಪಟ್ಟೆ, ಯಾಕೋ ಬ್ಲಾಗ್ ಮಾಡಲಿಕ್ಕೂ ಕೂಡ ಬಂದಿಲ್ಲ. ಸೊ ಆವಾಗ ನಾನೇನು ಮಾಡಿದ್ದೆ, ಕೇರಳ ಸೈಡ್ ಹೋಗಿದ್ದಾಗ ಸುಮಾರು ಪ್ಲೇಸಸ್ನ ಕವರ್ ಮಾಡಿದ್ದೆ. ಎಡಕ್ಕಲ್ ಕೇವ್ಸ್ ಆಗಲಿ, ಸೂಚಿಪರ ವಾಟರ್ಫಾಲ್ಸ್ ಆಗಲಿ, ಈ ಥರ ಸುಮಾರು ಪ್ಲೇಸಸ್ಗೆ ಹೋಗಿದ್ದೆ. ಸಖತ್ತಾಗಿತ್ತು. ಕೇರಳ ಇಸ್ ಅ ಡಿಫ್ರೆಂಟ್ ಲೆವೆಲ್ ಸ್ಟೇಟ್. ನಿಮಗೆ ಅಲ್ಲಿ ತುಂಬ ರೋಚಕ ಸ್ಥಳಗಳು ಸಿಗುತ್ತೆ, ತುಂಬ ಎಂಟರ್ಟೈನ್ ಮಾಡುತ್ತೆ ಪ್ಲೇಸಸ್ ಎಲ್ಲ ನಿಮ್ಮನ್ನು. ನೀವೊಂದ್ಸರಿ ವಿಸಿಟ್ ಮಾಡಲೇಬೇಕು. ಎಲ್ಲ ರೆಡಿ ಮಾಡಿಕೊಂಡು ಆಯಿತು, ಇನ್ನೇನು ದೀಪಾವಳಿ ರಜೆಗಳಿಗೆ ಕಾಯ್ತಾ ಇದ್ದೀನಿ ನಾನು. ದೀಪಾವಳಿ ರಜೆಗಳು ಬರಲಿ, 4 ದಿನ ಒಂದು ಹೆಚ್ಚು ಕಡಿಮೆ ರಜೆ ಸಿಗುತ್ತೆ. ಈ 4 ದಿನದ ರಜೆಗಳಲ್ಲಿ ನಾನು ನಿಮಗೆ ಸುಮಾರು ಸ್ಥಳಗಳನ್ನ ತೋರಿಸ್ಕೊಡ್ತೀನಿ. ಶಿವಮೊಗ್ಗ ಆಗಲಿ, ಶಿವಮೊಗ್ಗ ತದನಂತರ ಗೋಕರ್ಣ ಆದಮೇಲೆ ಮಂಗಳೂರು, ಮುರುಡೇಶ್ವರ, ಈ ಎಲ್ಲ ಸ್ಥಳಗಳನ್ನ ನಾನು ಹೋಗಬೇಕಂತ ಇಷ್ಟಪಡ್ತಾ ಇದ್ದೀನಿ. ನಿಮಗೇನಾದರೂ ಕೆಲವೊಂದು ಸ್ಥಳಗಳಿಗೆ ಗೊತ್ತಿದ್ದು ತುಂಬ ರೋಚಕವಾದ ಸ್ಥಳಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಅಲ್ಲಿಗೂ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆ್ಯಂಡ್ ಬೆಲ್ ಐಕಾನ್ನ ಹಿಟ್ ಮಾಡಿ. ಯಾಕಪ್ಪ ಅಂತೇಳಿದ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಆ ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.